ವೇದಿಕೆ ಮೇಲೆ ಕೂರ್ಲಿಲ್ಲ ನೀವು, ಕೆಳಗಡೆನೆ ಕೂತಿದ್ರಿ ಅಂತ. ಸ್ಪೀಕರ್ ಆಗಿರ್ಲಿಲ್ಲ ಇಲ್ಲಿ, ಆಡಿಯನ್ಸ್ ನಲ್ಲಿ ಬಂದು ಕೂತಿದ್ದೆ. ಹೇಗಿತ್ತು ಸರ್ ಭಾಷಣಗಳನ್ನೆಲ್ಲ ಆಲಿಸಿದ್ರಿ, ಎಲ್ಲರ ಭಾಷಣವನ್ನ ಆಲಿಸಿದ್ರಿ, ಸಿಎ ಬಗ್ಗೆ ಚೆನ್ನಾಗಿ ಮಾತಾಡುದು, ವಿಷಯ ಮಂಡನೆ ಚೆನ್ನಾಗಿತ್ತು, ಬಹಳ ರೆಲೆವೆಂಟ್ ಆಗಿತ್ತು. ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಸರ್? ಸರ್ ಸಿಎಎ ಮತ್ತು ಈ ಎನ್ಆರ್ಸಿ ಮತ್ತು ಸಿಎಎನ ಒಂದ್ ಕಡೆ ಜಾರಿ ಮಾಡಲ್ಲ ಹೇಳ್ತಾರೆ, ಇನ್ನೊಂದು ವೇದಿಕೆಯಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯ ಸುಳ್ಳು ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಪಾರ್ಲಿಮೆಂಟ್ ನಲ್ಲಿ ಎನ್ಆರ್ಸಿ ಚರ್ಚೆ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಅದು ಚರ್ಚೆ ಆಯಿತು. ಅಮಿತ್ ಶಾ ಅವರು ಅದರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರು, ಚರ್ಚೆ ಆಯಿತು. ಸೊ ನರೇಂದ್ರ ಮೋದಿ ಅವರು ಹೇಳೋದು ಸತ್ಯನೋ, ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದು ಸತ್ಯನೋ ಅನ್ನೋದು ಜನಗಳಿಗೆ ಗೊತ್ತಾಗಬೇಕಲ್ಲ. ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ. ಆಮೇಲೆ ನರೇಂದ್ರ ಮೋದಿ ಅವರು ಹೇಳಿದ ಮೇಲೆ ಅಮಿತ್ ಶಾ ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ ಅಂತ ಹೇಳಿದ್ರು. ಇಬ್ಬರದು ಸುಳ್ಳೇ. ಅದು ಮೂಡ್ಸಕ್ ಆಗದೇ ಇಲ್ಲ. ಇವತ್ತು ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರು ಎಲ್ಲ ಬೀದಿ ಬಂದಿದ್ದಾರೆ. ಬರೀ ಮುಸಲ್ಮಾನರಲ್ಲ, ಬೇರೆ ಎಲ್ಲ ಜನರು ಕೂಡ ಸಿಎಎನ ಮತ್ತೆ ಎನ್ಆರ್ಸಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಸತ್ತವರಲ್ಲಿ ಎಲ್ಲ ಮುಸಲ್ಮಾನರೇ ಅಲ್ಲ, ಹಿಂದೂಗಳು ಕೂಡ ಸತ್ತಿದ್ದಾರೆ. ಬಟ್ ಇದು ಸಿಎಎ ಮತ್ತು ಎನ್ಆರ್ಸಿ ಬರೀ ಮುಸಲ್ಮಾನರಿಗೆ ಅಫೆಕ್ಟ್ ಆಗದಲ್ಲ, ಅವ್ರ ಉದ್ದೇಶ ಮುಸಲ್ಮಾನರಿರ್ಬೋದು, ಆದರೆ ದಲಿತರು, ಹಿಂದುಳಿದವರು, ಅವಿದ್ಯಾವಂತರು, ಯಾರ್ಯಾರು ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ, ಬುಡಕಟ್ಟು ಜನ, ಇವರೆಲ್ಲರಿಗೂ ಅಫೆಕ್ಟ್ ಆಗುತ್ತೆ ಅಂತಿಮವಾಗಿ. ಅದರಿಂದ ಇದನ್ನ ಇದು ಸಂವಿಧಾನಕ್ಕೆ ವಿರುದ್ಧವಾಗಿರೋದ್ರಿಂದ ಇದನ್ನು ವಿರೋಧ ಮಾಡಲೇಬೇಕು ಎಲ್ರೂ, ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ರಿಲಿಜಿಯನ್, ರೇಸ್ ಅಂಡ್ ಸೆಕ್ಸ್. ಸರ್, ಈಗ ಮಹಾನಗರ ಬಹಳಷ್ಟು ಜನ ಇವರೇ ಮಾಡಿಸಿರೋದಲ್ಲ, ಇವರೇ ಮಾಡಿಸಿರೋದು. ಇದು ಸರ್ಕಾರಿ ಪ್ರಾಯೋಜಿತ ದಾಳಿ. ಯೂನಿವರ್ಸಿಟಿನಲ್ಲಿ, ಜೆ ಎನ್ ಯು ಯೂನಿವರ್ಸಿಟಿ ನಡೀತಲ್ಲ ದಾಳಿ, ಅದು ಯಾರೋ ಬಂದ್ ಮಾಡಿರೋದಲ್ಲ, ಇವರೇ ಹೇಳಿ ಮಾಡಿಸಿರೋದು. ಸರ್ಕಾರಿ ಪ್ರಾಯೋಜಿತ ದಾಳಿ, ಗೊತ್ತಾಯ್ತಾ? ಅದರಿಂದ ಎಲ್ಲಿ ಇಲ್ಲಿವರೆಗೆ ಯಾವ ಕ್ರಮ ತಗೊಂಡಿದಾರ? ಯಾರನ್ನಾರು ಒಬ್ಬನ ಅರೆಸ್ಟ್ ಮಾಡಿದಾರ? ಆನ್ ದಿ ಅದರ್ ಹ್ಯಾಂಡ್ ಯಾರು ಏಟ್ತಿದ್ದಾರೆ ಅವ್ರ ಮೇಲೆ FIR ಹಾಕಿದ್ದಾರೆ. ನಾಚಿಕೇಡು ಇದು, ಎದುರಿಸ್ತಕ್ಕಂಥದ್ದು ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು. ಅಮೀರ್ ಮಟ್ಟಿ ಹೇಳಿದ್ರಲ್ಲ, ಯಾರಿಗೆ ಡಿಕ್ಟೇಟೋರಿಯಲ್ ಮನೋಭಾವ ಇರ್ತಾರೆ ಅವ್ರು ಕ್ರೂರಿ ಆಗ್ತಾರೆ. ಹಿಟ್ಲರ್ ಕೂಡ ಹಂಗೆ ಆದರು, ಕ್ರೂರಿ ಆಗ್ಬಿಟ್ಟ. ಮೊದಲು ಹಂಗೆ ಇರಲಿಲ್ಲ ಹಿಟ್ಲರ್, ಆಮೇಲೆ ಕ್ರೂರಿ ಆಗ್ಬಿಟ್ಟ. ಸೊ ಇಲ್ಲೂ ಕೂಡ ಇವರು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕ್ರೂರಿಗಳಾಗ್ಬಿಟ್ಟರು. ಸರ್, ಬಹಳ ಅಮಾನವೀಯವಾದಂತಹ ಕೆಲಸಗಳನ್ನ ಮಾಡ್ತಾರೆ. ಸರ್, ಬಹಳಷ್ಟು ಭಾಷಣಕಾರರು ಕೇಳಿದ್ರು ಕೂಡ ದಾಖಲೆ ಕೊಡೋದು ಬೇಡ ಅನ್ನುವಂತ ಮಾತನ್ನ ಹೇಳಿದ್ರು, ನಿಮ್ಮ ನಿಲುವೇನು ಅಂತ? ಈಗ ದಾಖಲೆಗಳು ಇದ್ರಲ್ಲಿ ಕೊಡೋದು, ನಮ್ಮಪ್ಪ ಹುಟ್ಟಿದ ತಾರೀಕು ನನಗೇನು ಗೊತ್ತು? ನನ್ನ ತಾರೀಕೇ ಗೊತ್ತಿಲ್ಲ ನನಗೆ, ನಮ್ಮಪ್ಪನ ಗೊತ್ತ, ನಮ್ಮವ್ವನ ಗೊತ್ತ, ಅವರಿಬ್ರು ವಿದ್ಯಾವಂತರು. ನನಗೆ ನನ್ನ ಡೇಟ್ ಆಫ್ ಬರ್ತ್ ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಮೇಷ್ಟ್ರು ಬರ್ಕೊಂಡಿರೋ ಡೇಟ್ ಆಫ್ ಬರ್ತು ಅದು. ಶಾಲೆಗೆ ಸೇರುವಾಗ ನಾನು 5ನೇ ತರಗತಿ ಮೇಲೆ ಅಡ್ಮಿಷನ್ ಆದೆ. ಆಗ 5ನೇ ತರಗತಿ ಮೇಲ್ಗಳೆ ಮೇಲೆ ಕೆಳಗೆ ನೋಡ್ಬಿಟ್ಟು ಮೇಷ್ಟ್ರು ಒಂದು ಡೇಟ್ ಬರ್ತಾರೆ. ಚಿತ್ರಗಳನ್ನ ನೋಡ್ಬೇಡಿ ಅಂತ ಹೇಳತಕ್ಕಂತ ಇವ್ರ ಮಾತು ಕೇಳಲ್ಲ, ಈ ಕೂರಿಗಳ ಮಾತು ಕೇಳ್ತಾರೆ ಜನ. ಸರ್, ಭಾರತ್ ಬಂದ್ ಈ ಕಾರ್ಮಿಕರ ವಿವಿಧ ಬೇಡಿಕೆಗಳಿಂದ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ, ದೇಶದಲ್ಲಿ ಆಗಿರ್ತಕ್ಕಂಥ ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ನಮ್ಮ ಬಹುಮತ ಇದೆ ಅಂತೇಳಿ ಹತ್ತಿಕ್ಕಾಗಲ್ಲ. ಬಹುಮತ ಕೊಟ್ಟಿರೋದು ಕಲ್ಯಾಣ ಮಾಡಲಿ ಅಂತ,
ಜನರ ಹಕ್ಕುಗಳನ್ನು ಸ್ವೀಕರಿಸಲ್ಲ.